ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೇಸಿಗೆಗೊಂದು ತಂಪಾದ ದೇಹಕ್ಕೆ ಆರೋಗ್ಯವಾದಂತಹ ಮನಸ್ಸಿಗೆ ಮುದ ನೀಡುವಂತಹ ರಾಗಿ ಅಂಬಲಿ ರೆಸಿಪಿನ ತಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಎರಡು ಥರ ಉಪಯೋಗಿಸ್ಬೋದು ಒಂದು ಬಿಸಿ ಅಂಬಲಿ ಇನ್ನೊಂದು ತಂಗ್ಳು ಅಂಬಲಿ ಅಂತ ಬಿಸಿ ಅಂಬಲಿ ಅಂದರೆ ಅವಾಗ ಮಾಡಿ ತಣ್ಣಗಾದ ಮೇಲೆ ಉಪಯೋಗಿಸುವಂಥದ್ದು ಬಿಸಿ ಅಂಬಲಿ ಮತ್ತು ರಾತ್ರಿ ಮಾಡಿ ಬೆಳಗ್ಗೆ ಉಪಯೋಗಿಸೋವಂಥದ್ದು ತಂಗ್ಳು ಅದು ಸ್ವಲ್ಪ ಮಂದ ಸ್ವಲ್ಪ ಅರಗ್ಸೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾವೆಲ್ಲ ಈ ಬಿಸಿ ಅಂಬಲಿನೂ ಉಪಯೋಗಿಸ್ತೀವಿ ಇದನ್ನು ಮಾಡೋಕ್ಕೆ ಮೊದಲು ಒಂದು ಕಾಲು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ಇದ್ದೀನಿ ಇದನ್ನು ಇದಕ್ಕೆ ಮುಕ್ಕಾಲು ಕಪ್ಪು ನೀರು ಇದ್ದೀನಿ ಮುಕ್ಕಾಲು ಕಪ್ ನೀರು ಹಾಕ್ಬಿಟ್ಟು ಇದನ್ನು ಗಂಟೆಗಳು ಇರೋ ಥರ ಕಲಿಸ್ಕೊಂಡು ಒಂದೆರಡರಿಂದ ಮೂರು ಗಂಟೆ ಕಾಲ ಇದನ್ನು ಹಾಗೆ ಬಿಟ್ಬಿಡೋಣ ಈಗ ಇನ್ನೊಂದು ಪಾತ್ರೆ ತೊಗೊಳ್ಳೋಣ ಇದಕ್ಕೆ ಒಂದು ನಾಲ್ಕು ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ ಇದೆಲ್ಲ ನೀರೆಲ್ಲ ಅಂದಾಜಿಗೆ ಅಳತೆ ಪ್ರಮಾಣ ಹೇಳ್ತಾ ಇರೋದು ನಿಜವಾಗ್ಲೂ ಇದಕ್ಕೆ ಯಾವುದೂ ಅಳತೆ ಪ್ರಮಾಣ ಇಲ್ಲ ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡೋ ಅಂಥದ್ದು ನಾನಿಲ್ಲಿ ಒಂದು ಪ್ರಮಾಣಕ್ಕೆ ಅಳತೆನ ಇದ್ದೀನಿ ಅಷ್ಟೇ ಈ ನೀರನ್ನು ಕುದಿಸ್ಕೊಳ್ಳೋಣ ಈ ಥರ ನೀರು ಕುದಿ ಬಂದಾಗ ನಾವು ಅವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಆ ರಾಗಿ ಹಿಟ್ಟಿನ ಮಿಶ್ರಣನ ಈ ಕುದಿಯೋವಂಥ ನೀರಿಗೆ ಸೇರಿಸ್ಕೊಳ್ಳೋಣ ಈ ಥರ ಸೇರಿಸ್ಬಿಟ್ಟು ಇದನ್ನು ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆದರೆ ಎಷ್ಟೊತ್ತು ಕುದಿಸ್ಕೊಳ್ಬೇಕು ಅನ್ನೋದೇ ಒಂದು ನಮಗೆ ಇದಾಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತಂದರೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಅಕ್ಕಿನ ಇದ್ದೀನಿ ಅಕ್ಕಿ ಬೇಯೋ ಅಷ್ಟೊತ್ತು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಈಗ ಇದನ್ನು ಅವಾಗವಾಗ ಕಲುಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನು ಅವಾಗಲೇ ಹೇಳ್ದಂಗೆ ಅಕ್ಕಿ ಬೇಯೋವರೆಗೂ ಈಗ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಅಕ್ಕಿ ಬೆಂದರೆ ಸಾಕಾಗುತ್ತೆ ಅಕ್ಕಿ ಸ್ವಲ್ಪ ಈ ಥರ ಮೃದುವಾಗೋವರೆಗೂ ಬೇಯಿಸಿ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ಸ್ಟವ್ ಆಫ್ ಮಾಡಿ ಇದೆಲ್ಲ ತಣ್ಣಗಾದಮೇಲೆ ನೋಡಿ ಇಷ್ಟು ಗಟ್ಟಿಯಾಗಿರುತ್ತೆ ಸಾಕಾಗುತ್ತೆ ಇಷ್ಟು ಗಟ್ಟಿಯಾಗಿದರೆ ನೋಡಿ ಎಲ್ಲ ಬೆಂದಿದೆ ಇವಾಗ ಇದನ್ನು ಒಂದು ಮುಕ್ಕಾಲು ಕಪ್ಪಷ್ಟು ಈ ಅಂಬಲಿ ಹಾಕ್ಕೊಳ್ಬೇಕು ಇದಕ್ಕೆ ಕಡದ ಮಜ್ಜಿಗೆ ಕಡದಿರೋ ಮಜ್ಜಿಗೆ ಆಗಬೇಕು ಅದು ಒಂದು ಕಾಲು ಕಪ್ಪಷ್ಟು ಕಡದ ಮಜ್ಜಿಗೆ ಹಾಕ್ಕೊಳ್ಬೇಕು ಇದನ್ನು ಒಂದು ಸಲ ಬೆರೆಸ್ಕೊಳ್ಳೋಣ ಉಪ್ಪು ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಇಷ್ಟಪಟ್ಟರೆ ಇಲ್ಲ ಅಂತಂದರೆ ಈರುಳ್ಳಿನೂ ಸಹ ಬಿಟ್ಬಿಡ್ಬೋದು ಏನು ತೊಂದರೆ ಇಲ್ಲ ಇದನ್ನ ಈ ಥರ ಹಸಿ ಈರುಳ್ಳಿ ಮತ್ತು ಉಪ್ಪಿನಕಾಯಿ ಈ ಥರದ ಜೊತೆನಲ್ಲೆಲ್ಲ ಸರ್ವ್ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ನಾನು ಅವಾಗ್ಲೇ ಹೇಳಿದಂಗೆ ಈ ತಂಗುಳ ಅಂಬಲಿ ಬಂದು ಸ್ವಲ್ಪ ಮಂದ ಇರುತ್ತೆ ಸ್ವಲ್ಪ ಅರಗ್ಸೋದಕ್ಕೆ ಕಷ್ಟ ಆಗುತ್ತೆ ಯಾರು ತುಂಬ ಶ್ರಮ ಜೀವಿಗಳಿರ್ತಾರೆ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಆರೋಗ್ಯಕರನೂ ಹೌದು ಈ ಒಂದು ತಂಪಾದ ರಾಗಿ ಅಂಬಲಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು